ಮೊನ್ನೆ ವಿನಯ್ ಕುಮಾರ್ ಸ್ವರಿಗೆ ಎಂಎಲ್ಎ ಮಿನಿಸ್ಟರ್ ತೆಗೆದ್ರು, ಕರ್ನಾಟಕದ ಮಿನಿಸ್ಟರ್ ಇದ್ದ, ಒಬ್ಬ ಬಿಲ್ಲವ ಮಾತಾಡಲಿಲ್ಲ. ಜನಾರ್ದನ್ ಪೂಜಾರಿ ಮಾತಾಡಿದ್ರು, ಹರಿಕೃಷ್ಣ ಮಾತಾಡಿದ್ದೇನೆ, ಮಾತಾಡಲಿಲ್ಲ. ಯಾಕೆ? ಮೊನ್ನೆ ಜನಾರ್ದನ್ ಪೂಜಾರಿ ಅವರನ್ನು ಮದುವೆ ಮಂಟಪದಲ್ಲಿ ಸುಳಾ ಮಗ ಅಂತ ಹೇಳಿದ್ರು, ರಂಡಾ ಮಗ ಅಂತ ಹೇಳಿದ್ರು. ಯಾವೊಬ್ಬ ಮಾತಾಡಿದಾನೆ? ಈ ನಮ್ಮ ಬಂಟ್ವಾಳ ತಾಲೂಕು ಸಂಘ ನಿರ್ಣಯ ಮಾಡಿತು, ಇದಕ್ಕೆ ತನ್ನ ಮುಖ್ಯಮಂತ್ರಿಗೆ ಮನವಿ ಮಾಡಿತು. ಇದು ಹೇಳ್ತು ಸರಿಯಲ್ಲ ನೋಡಿ, ಇಲ್ಲಿ ಜೀವಂತವಾಗಿದ್ದಾರೆ, ಎಲ್ಲಿ ಹೋಗಿಲ್ಲ ಅವರು, ಅವ್ರು ಬೇಡ ಅಂತ ಹೇಳ್ತಾರೆ. ನಾನು ಹೇಳಲೇಬೇಕು, ಇದು ನನ್ನ ಪ್ರಶ್ನೆ, ಜನಾರ್ದನ್ ಪೂಜಾರಿ ಪ್ರಶ್ನೆ ಇಲ್ಲ, ಬಿಲ್ಲವ ಸಮಾಜದ ಪ್ರಶ್ನೆ. ನಮ್ಮಲ್ಲಿ ಎದೆಗಾರಿಗೆ ಬೇಕು? ನಮ್ಮನ್ನು ಅವಮಾನ ಮಾಡಿದಂತ ಈ ಕಾಲಘಟ್ಟದಲ್ಲಿ ಸುಮ್ಮನೆ ಇದ್ರೆ ನಾವು ಸಾಯ್ದು ಒಳ್ಳೇದು. ನೂರು ಕಾಲ ಹಂದಿಯಾಗಿ ಬಾಳೋದಕ್ಕಿಂತ ಮೂರು ಕಾಲ ಹಂದಿಯಾಗಿ ಬಾಳಬೇಕು. ನೂರು ಕಾಲ ಅರಳಿ ಬಾಳ ಅಂತಂದು ಹೇಳ್ತಾರೆ, ನಾವು ಮುದುಡಿ ಬಾಳೋದಕ್ಕಿಂತ ಅರಳಿ ಬಾಳಬೇಕು. ಎಷ್ಟು ನೋವಾಗಿದ್ದವ್ರಿಗೆ ಗೊತ್ತಾ ನಿಮ್ಗೆ? ಎಷ್ಟು ನೋವಾಗಿದೆ ಜನಾರ್ದನ್ಗೆ ಗೊತ್ತಾ ನಿಮ್ಗೆ? ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತದು. ಅವರ ನೋವು ಏನು, ಅವರ ಸಂಕಟ ಏನು, ಅವರ ಕಣ್ಣೀರೇನು, ಅವರ ದುಃಖ ಏನು, ಅವರ ಸಂಕಟ ಏನು, ಅದು ಹರಿಕೃಷ್ಣ ಬಂಟಾಳ ಗೊತ್ತಿದೆ. ನಾನು ಜನಾರ್ದನ್ ಪೂಜಾರಿ, ನಾನು ಶಿಷ್ಯ ಅಲ್ಲ, ಅವರ ಆಪ್ತ ಅಲ್ಲ, ನಾನು ಅವರ ಅನುಯಾಯಿ ಅಲ್ಲ. ನನ್ನ ತಂದೆಗಿಂತ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿದ್ರೆ ಅದು ಹರಿಕೃಷ್ಣ ಬಂಟ, ನನ್ನ ತಂದೆಗಿಂತ ಹೆಚ್ಚಿನ ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದಾರೆ. ನನ್ನ ಮನೆಯಲ್ಲಿ ಪಟ ಇದ್ರೆ ಅದು ಜನಾರ್ದನ್ ಪೂಜಾರಿ ಮತ್ತು ನಾರಾಯಣ ಗುರ್ತು ಮಾತ್ರ. ಎಂತ ಸಮಾಜ ನಮ್ದು! ಈ ದೇಹದಲ್ಲಿ ನಾವು ಕೋಟಿಚನ್ನೇರ ವಂಶ ಅಂತ ಹೇಳ್ತೀವಿ, ಕಾಂತಬಾರ ಬುಧಾಬಾರ ವಂಶ ಅಂತ ಹೇಳ್ತೀವಿ, ದೇವಿ ವೈದ್ಯನ ವಂಶ ಅಂತ ಹೇಳ್ತೀವಿ, ನಾರಾಯಣ ಗುರು ಅನುಯಾಯಿ ಅಂತ ಹೇಳ್ತೀವಿ. ಎಲ್ಲಿದೆ ನಮ್ಮಲ್ಲಿ ಯೋಚನೆ? ಎಲ್ಲಿದೆ ನಮ್ಮದು? ನಮ್ಮ ಚಿಂತನೆಗಳು ಏನು? ನಮ್ಮ ಗುರಿ ಏನು? ನಾವು ಯಾಕಾಗಿ ಸಂಘಟನೆ ಮಾಡಿದ್ದೀವಿ ಗೊತ್ತೇನು? ಯಾಕೆ ಸಂಘಟನೆ ಈ ಬಂಟ್ವಾಳ ತಾಲೂಕು ಸಂಘ ಯಾಕೆ ಮಾಡಿದ್ರು ಗೊತ್ತೇನು? ನಾವು ಮರ್ಯಾದೆಯಿಂದ ಬದುಕಬೇಕು, ಮನುಷ್ಯನಾಗಿ ಬದುಕಬೇಕು.